ನಮಸ್ಕಾರ, ಸಂಜಯ್ ಸಮಾಚಾರಕ್ಕೆ ಸ್ವಾಗತ. ನಾನು ಸ್ಮಿತಾ. ಅಖಿಲ ಭಾರತ ವೀರಶೈವ ಮಹಾಸಭಾದ 23ನೇ ಅಧಿವೇಶನವು ಡಿಸೆಂಬರ್ 24, 25 ಮತ್ತು 26 ಈ ಮೂರು ದಿನಗಳ ಕಾಲ ದಾವಣಗೆರೆಯಲ್ಲಿ ನಡೆಯಲಿದೆ ಎಂದು ಅಖಿಲ ಭಾರತ ವೀರಶೈವ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ನಟರಾಜ್ ಸಾಗರನಹಳ್ಳಿ ತುಮಕೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಈ ಅಧಿವೇಶನದಲ್ಲಿ ಭಾಗವಹಿಸುವ ಸಮಾಜ ಬಾಂಧವರು ಡಿಸೆಂಬರ್ 10ರೊಳಗೆ ನೋಂದಣಿ 500 ಶುಲ್ಕದೊಂದಿಗೆ ನೋಂದಣಿ ಮಾಡಿಕೊಳ್ಳಬೇಕೆಂದು ಕೋರಿದರು. ಮೊದಲು ನೋಂದಣಿ ಆದವರಿಗೆ ವಸತಿ ವ್ಯವಸ್ಥೆ ಮಾಡಲಾಗುವುದು. ಸಭಾದ 23ನೇ ಅಧ್ಯಕ್ಷರಾಗಿರುವ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ಅಧ್ಯಕ್ಷತೆಯಲ್ಲಿ ಮಹಾ ಅಧಿವೇಶನ ನಡೆಯಲಿದೆ ಎಂದು ನಟರಾಜ್ ಸಾಗರನಹಳ್ಳಿ ಹೇಳಿದ್ದಾರೆ. ಏನು ಚಾಲೆಂಜಸ್ ಅನ್ನ ಫೇಸ್ ಮಾಡ್ತಾ ಇದ್ದಾರೆ, ಆ ಚಾಲೆಂಜಸ್ ಬಗ್ಗೆ ವಿಸ್ತೃತವಾದಂಥ ವಿದ್ವಾಂಸಗಳಿಂದ ತಜ್ಞರಿಂದ ಚರ್ಚೆಗಳು ನಡೆಯುತ್ತೆ. ಆ ಚರ್ಚೆಗಳನ್ನ ನಿಪುಣರು ತಂತ್ರಜ್ಞರು ನಡೆಸ್ಕೊಡ್ತಾರೆ. ಅರಗುರು ಚರಮೂರ್ತಿಗಳಿರ್ತಾರೆ. ಬಹುಮುಖವಾಗಿ ಸಾಂಸ್ಕೃತಿಕವಾಗಿ ಅಧ್ಯಕ್ಷರ ಮೆರವಣಿಗೆಯನ್ನು ಕೂಡ ಯಾವ ಊರಿನಲ್ಲಿ ಅಧಿವೇಶನ ನಡೆಯುತ್ತೆ ಆ ಊರಿನ ರಾಜಬೀದಿಗಳಲ್ಲಿ ಅಧ್ಯಕ್ಷರ ಮೆರವಣಿಗೆ ಮಾಡ್ತಕ್ಕಂಥದ್ದು ಸಂಪ್ರದಾಯ ಇದೆ. ಹಾಗೆ ಶಾಮನೂರು ಶಿವಶಂಕರಪ್ಪ ಅವರದ್ದು ಮೆರವಣಿಗೆ ಕೂಡ ಇರುತ್ತೆ. ಈ ಮೂರು ದಿವಸ ಪ್ರಸಾದದ ವ್ಯವಸ್ಥೆ ಇರುತ್ತೆ, ಉಳ್ಕೊಳ್ಳಲಿಕ್ಕೆ ವಸತಿ ವ್ಯವಸ್ಥೆ ಇರುತ್ತೆ. ತಮ್ಮ ಮೂಲಕ ನಾನು ವೀರಶೈವ ಲಿಂಗಾಯತ ಬಂಧುಗಳಲ್ಲಿ ತುಮಕೂರು ಜಿಲ್ಲೆಯಲ್ಲಿ ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ತಮ್ಮ ಮೂಲಕ ವೀರಶೈವ ಲಿಂಗಾಯತ ಸಮುದಾಯದ ಜನರಲ್ಲಿ ಮನವಿಯನ್ನು ಮಾಡ್ತೇನೆ. ಜಿಲ್ಲಾ ವೀರಶೈವ ಸಭಾ ಮೋಹನ್ ಕುಮಾರ್ ಪಟೇಲ್, ಚೇತನ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಮಹಾ ಅಧಿವೇಶನಕ್ಕೆ ನಮ್ಮ ತುಮಕೂರಿನಿಂದ ಆದಷ್ಟು ಹೆಚ್ಚು ಜನ ಅಲ್ಲಿ ಭಾಗವಹಿಸೋಕ್ಕೆ, ಯಾಕಂದರೆ ನಮ್ಮದು ವೀರಶೈವ ಲಿಂಗಾಯತರ ಬೀಡು, ಇಲ್ಲಿ ಭಾಳಷ್ಟು ಜನಸಂಖ್ಯೆ ಇರೋದ್ರಿಂದ 1000 ಜನನಾರು ಇಲ್ಲಿಂದ ರೆಪ್ರೆಸೆಂಟೇಟಿವ್ಸ್ ಹೋಗೋದಕ್ಕೆ ಪ್ರಯತ್ನ ಪಡ್ತೀವಿ. ಮತ್ತು ಮುಂದೆ ಏನಾದ್ರು ಅವಕಾಶ ಸಿಕ್ಕರೆ ಮತ್ತೊಮ್ಮೆ ತುಮಕೂರಿನಲ್ಲೊಂದು ಈ ಒಂದು ಮಹಾ ಅಧಿವೇಶನ ಅವಕಾಶ ಸಿಕ್ಕರೆ ಮಾಡೋದು ಕೂಡ ನಾವು ರೆಡಿಯಾಗಿರ್ತೀವಿ ಅಂತ ಅನ್ನೋದಕ್ಕೆ ನಿಮಗೆ ತಿಳಿಸಲು ನಾನು ಭಾಳ ಹರ್ಷಿತನಾಗುತ್ತೇನೆ. ಆದ್ದರಿಂದ ನಮ್ಮ ತುಮಕೂರು ಜನತೆ ಏನಿದೆ, ದಯಮಾಡಿ ಈ ಒಂದು ಮಹಾ ಅಧಿವೇಶನಕ್ಕೆ ಎಲ್ಲರೂ ಪ್ರೋತ್ಸಾಹ ನೀಡಿ ಅಧಿವೇಶನವನ್ನು ಭಾಳ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಕ್ಕೆ ಎಲ್ಲರೂ ಸಹಕರಿಸ್ಬೇಕು ಅಂತ ಒಂದು ವೀರಶೈವ ಲಿಂಗಾಯತರು ಸಹಕರಿಸ್ಬೇಕು ಅಂತ ಹೇಳಿ ತಮ್ಮೆಲ್ಲರನ್ನು ಕೇಳ್ಕೊಳ್ತಾ ಇದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಮತ್ತು ಪ್ರಚಾರ ನೀಡಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡಿಕೊಂಡು ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಈ ಎರಡೂ ಪಕ್ಷಗಳಿಗೆ ತಕ್ಕ ಪಾಠ ಕಲಿಸಿ ಜೆಡಿಎಸ್ ಪಕ್ಷವನ್ನು ಅಧಿಕಾರಕ್ಕೆ ತನ್ನಿ ಎಂದು ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ತುಮಕೂರಿನಲ್ಲಿ ಮನವಿ ಮಾಡಿದರು. ತುಮಕೂರು ನಗರದ ಬಟವಾಡಿ ವೃತ್ತದ ಬಳಿ ಪಂಚರತ್ನ ರಥಯಾತ್ರೆ ಸಂದರ್ಭದಲ್ಲಿ ಕಿಕ್ಕಿರಿದು ಸೇರಿದ್ದ ಸಹಸ್ರಾರು ಮಂದಿಯನ್ನ ಉದ್ದೇಶಿಸಿ ಕುಮಾರಸ್ವಾಮಿಯವರು ಮಾತನಾಡಿದರು. ತುಮಕೂರು ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜುರವರನ್ನ ಗೆಲ್ಲಿಸಿ ಎಂದು ಕೋರಿದರು. ಈ ಯಾತ್ರೆಯ ಮೂಲಕ ರಾಜ್ಯದ ವಿವಿಧೆಡೆ ಸಂಚರಿಸುತ್ತಿದ್ದ ದಿನಕ್ಕೆ 20 ಗಂಟೆಗಳ ಕಾಲ ಸಂಚರಿಸುವ ಮೂಲಕ ಜನರ ನೋವು ಕಷ್ಟಗಳಿಗೆ ಸ್ಪಂದಿಸುತ್ತಿರುವುದಾಗಿ ಹೇಳಿ ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದರೂ ಬಡತನ ನಿರ್ಮೂಲನೆ ಆಗಲಿಲ್ಲವೆಂದು ಹೇಳಿದರು. ಬರುವ ಚುನಾವಣೆಯಲ್ಲಿ ಶತಾಯಗತಾಯ ಮಾಡಿ ಅಧಿಕಾರಕ್ಕೆ ಬಂದು ಜನರ ಸಮಸ್ಯೆ ನಿವಾರಿಸುವ ಜೊತೆಗೆ ಪ್ರತಿ ಕುಟುಂಬಕ್ಕೆ ಮನೆ ಕೊಡುವ ಮಹತ್ವ ಯೋಜನೆ ರೂಪಿಸುತ್ತಿರುವುದಾಗಿ ಕುಮಾರಸ್ವಾಮಿಯವರು ಪ್ರಕಟಿಸಿದರು. ಇನ್ನು ಜೆಡಿಎಸ್ ಅಧಿಕಾರಕ್ಕೆ ಬಂದರೆ ಯುಕೆಜಿಯಿಂದ 12ನೇ ತರಗತಿಯವರೆಗೂ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮಾಧ್ಯಮಗಳಲ್ಲೂ ಉಚಿತವಾಗಿ ಶಿಕ್ಷಣ ಕೊಡಿಸುವುದಾಗಿ ಭರವಸೆ ನೀಡಿದರು. ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ಕೊಳ್ಳದೆ ಮನೆ ಕರ್ಕೊಂಡು ಬಂದು ರಾತ್ರಿ 12:30 ಗಂಟೆನಲ್ಲಿ ಆ ಹೆಣ್ಣು ಮಗಳು ಕೂಲಿ ಕಾರ್ಮಿಕರು ಯಾರು ಗತಿ ಇಲ್ಲ ಗಂಡ ಇಲ್ಲ ಅಂತಕ್ಕಂಥದ್ದು ನೋಡಿದ್ರೆ ಪತ್ರಿಕೆಯಲ್ಲಿ ಆ ಹೆಣ್ಣು ಮಗಳು ಹೆರಿಗೆ ಬಂದು ಎರಡು ಮಕ್ಕಳಿಗೆ ಜನ್ಮ ಕೊಟ್ಟಾಗ ಆ ತಾಯಿ ಎರಡು ಮಗು ತೀರ್ಕೊಂಡಂತ ದೃಶ್ಯ ಇದೆಯಲ್ಲ, ಯಾರಾದ್ರೂ ಮನುಷ್ಯತ್ವ ಇದ್ದವರಿಗೆ ಇದನ್ನ ಸಹಿಸ್ಕೊಂಡು ನೋಡ್ಲಿಕ್ಕೆ ಕೂರ್ಲಿಕ್ಕೆ ಸಾಧ್ಯವೋ ಇದನ್ನು ನಿಮ್ಮಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ನಮ್ಮ ಸರ್ಕಾರದ ಒಂದು ಆಸ್ಪತ್ರೆಗಳ ಪರಿಸ್ಥಿತಿ. ಕೋವಿಡ್ ಅನಾಹುತಗಳಾಯ್ತು. ಕೋವಿಡ್ ಅನಾಹುತ ಆದಾಗ ಆಸ್ಪತ್ರೆಗಳಿಗೆ ನೀವು ಕುಟುಂಬದವ್ರು ಹೋದ್ರೆ ಹಾಸಿಗೆಗಳಿಲ್ಲ, ಇವತ್ತು ವೆಂಟಿಲೇಟರ್ಗಳಿಲ್ಲ ಅಂತ ಹೇಳಿ ಖಾಸಗಿ ಆಸ್ಪತ್ರೆಗೆ ಹೋಗಿ ಅಂದರು. ಆಕ್ಸಿಜನ್ ಇಲ್ಲ ಆಕ್ಸಿಜನ್ ಕೊರತೆ ಅಂದರು. ಇದೆಲ್ಲದರ ಹಿನ್ನೆಲೆಯಲ್ಲಿ ಈ ರಾಜ್ಯದಲ್ಲಿ ನಾನು ತೀರ್ಮಾನ ಮಾಡಿರ್ತಕ್ಕಂಥದ್ದು ಈ ರಾಜ್ಯದ 6000 ಗ್ರಾಮ ಪಂಚಾಯಿತಿಗಳು ಮತ್ತು ನಿಮ್ಮ ನಗರ ಪ್ರದೇಶಗಳ ಬಡಾವಣೆಗಳಲ್ಲಿ 30 ಹಾಸಿಗೆಗಳನ್ನು ಒಳಗೊಂಡಂಥ ಸುಸಜ್ಜಿತ ಆಸ್ಪತ್ರೆಗಳನ್ನು ಕಟ್ಟಿ
ಮೂರು ಜನ ತಜ್ಞ ವೈದ್ಯರು ಅವ್ರು ಏನ್ ಸಂಬಳ ಕೇಳ್ತಾರೆ ಕೊಡ್ತೀವಿ ಸರ್ಕಾರದಿಂದ. 24 ಗಂಟೆ ಬಡವ ಶ್ರೀಮಂತ ಅಂದ್ರೆ ನಿಮಗೆ ಸೇವೆಯನ್ನ, ನಿಮ್ಮ ಕಷ್ಟಗಳಿಗೆ, ನಿಮ್ಮ ಕುಟುಂಬದ ಆರೋಗ್ಯದ ತೊಂದರೆಗೆ ನಿಸ್ವಾರ್ಥ ಸೇವೆಯನ್ನ ಮಾಡಬೇಕು. ಆ ರೀತಿಯ ಒಂದು ವಾತಾವರಣ ಈ ರಾಜ್ಯದಲ್ಲಿ ತರಬೇಕು ಅಂತಕ್ಕಂಥದ್ದು ನನ್ನ ಎರಡನೇ ಸವಾಲು. ಅದಷ್ಟೇ ಅಲ್ಲ, ನಿಮ್ಮ ಕುಟುಂಬಗಳಲ್ಲಿ ಯಾವ ಒಂದು ದೊಡ್ಡ ಕಾಯಿಲೆಗಳು ಬರ್ತವೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ನಿಮಗೆ ಚಿಕಿತ್ಸೆ ದೊರಕಲ್ಲ, ಅದಕ್ಕೆ ಖಾಸಗಿ ಆಸ್ಪತ್ರೆಗಳು, ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗಬೇಕು. ಆ ಆಸ್ಪತ್ರೆಗಳಿಗೆ ಹೋದ್ರೆ 35-40 ಲಕ್ಷ. ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಕ್ಯಾತ್ಸಂದ್ರ ಕಡೆಯಿಂದ ತುಮಕೂರು ನಗರದ ಬಟವಾಡಿಗೆ ಆಗಮಿಸಿದ್ದ ರಥಯಾತ್ರೆಗೆ ಬಟವಾಡಿ ವೃತ್ತದಲ್ಲಿ ಅದ್ದೂರಿಯಿಂದ ಸ್ವಾಗತಿಸಲಾಯಿತು. ಕುಮಾರಸ್ವಾಮಿ ಮತ್ತು ಗೋವಿಂದರಾಜುರವರ ಪರವಾಗಿ ಅಭಿಮಾನಿಗಳು, ಕಾರ್ಯಕರ್ತರು ಘೋಷಣೆಗಳನ್ನು ಕೂಗಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಒಂದೆಡೆ ಬಟವಾಡಿಯ ಮೂರ್ತಿ ನೇತೃತ್ವದಲ್ಲಿ 100 ಮಹಿಳೆಯರು, 22ನೇ ವಾರ್ಡ್ನ ಪಾಲಿಕೆ ಸದಸ್ಯ ಶ್ರೀನಿವಾಸ್ ನೇತೃತ್ವದಲ್ಲಿ 100 ಮಹಿಳೆಯರು ಸಂಭ್ರಮದಿಂದ ಪಾಲ್ಗೊಂಡಿದ್ದರು. ಹಾಗಾಗಿ ನಮ್ಮ 22ನೇ ವಾರ್ಡಿನ ಎಲ್ಲ ಕಾರ್ಯಕರ್ತರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಎಲ್ಲರೂ ಬಂದಿದ್ದಾರೆ. ಇವರೆಲ್ಲರನ್ನೂ ನಾವು ಅವರನ್ನ ಮುಖ್ಯ ಅಂತಕ್ಕಂತ ಅವರ ಪಂಚ ಅಬ್ಬರ ಮಾಡಿಕೊಂಡು ನಮ್ಮ ಇದರಲ್ಲಿ ನಮ್ಮ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಅವ್ರದ್ದ ಒಂದು ಅವರ ಯೋಜನೆಗಳನ್ನು ನಮ್ಮ ಜನಗಳಿಗೆ ತಿಳಿಸ್ತಾರೆ, ಅದನ್ನೆಲ್ಲ ಅವರಿಗೆ ಮನವರಿಕೆ ಮಾಡಿ ನಮ್ಮಲ್ಲೇ ಆಗತಕ್ಕಂಥ ನ್ಯೂನತೆಗಳನ್ನು ಕೂಡ ಅವರಿಗೆ ಮನವರಿಕೆ ಮಾಡಿಕೊಡ್ತೀವಿ. ನಮ್ಮ ರಥಯಾತ್ರೆ ತುಂಬ ಚೆನ್ನಾಗಿ ನಡೀತದೆ ಅಂತ ನಮಗೂ ಆಶಾಭಾವನೆಯಿಂದ ಇಷ್ಟಪಡ್ತೇವೆ. ಇನ್ನು ಈ ಸಂದರ್ಭದಲ್ಲಿ ಸಂಭಾವ್ಯ ಅಭ್ಯರ್ಥಿ ಗೋವಿಂದರಾಜ್, ಜಿಲ್ಲಾ JDS ಅಧ್ಯಕ್ಷ RC ಅಂಜಿನಪ್ಪ ಮತ್ತಿತರರು ಈ ರಥಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಕ್ಯಾಮರಾಮ್ಯಾನ್ ಹರೀಶ್ ಜೊತೆ NS ಮಾರುತಿ ಪ್ರಸಾದ್, ಅಮೋಕ್ TV, ತುಮಕೂರು. ಶಿಕ್ಷಕ ವೃತ್ತಿ ಅತ್ಯಂತ ಶ್ರೇಷ್ಠ ಹಾಗೂ ಪವಿತ್ರವಾದದು. ಶಿಕ್ಷಕರು ತಮ್ಮಲ್ಲಿ ಇರುವಂತಹ ಶಕ್ತಿಯನ್ನ ಅರಿಯುವ ಕೆಲಸ ಮಾಡಿದರೆ ಮಕ್ಕಳ ಉತ್ತಮ ಭವಿಷ್ಯ ರೂಪಿಸಲು ಸಾಧ್ಯ ಎಂದು ಶಿಕ್ಷಣ ಸಚಿವ BC ನಾಗೇಶ್ ತಿಪಟೂರಿನಲ್ಲಿ ತಿಳಿಸಿದರು. ನಗರದ ಸರ್ಕಾರಿ ಬಾಲಕರ ಕಾಲೇಜು ಆವರಣದಲ್ಲಿ ಆಯೋಜಿಸಿದ್ದ ಪ್ರಾಥಮಿಕ ಶಾಲಾ ಶಿಕ್ಷಕರ ರಾಜ್ಯ ಮಟ್ಟದ ಶೈಕ್ಷಣಿಕ ಕಾರ್ಯಾಗಾರ ಹಾಗೂ ಅಕ್ಷರಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ಶಿಕ್ಷಕ ವೃತ್ತಿ ಪವಿತ್ರವಾದ ವೃತ್ತಿಯಾಗಿದೆ. ಶಿಕ್ಷಕರು ಕೇವಲ ಮಕ್ಕಳಿಗೆ ಪಾಠ ಮಾಡಿ ಮಕ್ಕಳ ಭವಿಷ್ಯ ರೂಪಿಸುವ ಜೊತೆಗೆ ಸಮಾಜವನ್ನು ತಿದ್ದುವ ಗುರುತರ ಜವಾಬ್ದಾರಿ ಹೊತ್ತಿದ್ದಾರೆ. ಎಲ್ಲ ವರ್ಗಕ್ಕಿಂತಲೂ ಹೆಚ್ಚಾಗಿ ಶಿಕ್ಷಕ ಗುರು ಎಂಬುವವರು ಸಮಾಜದಿಂದ ಗೌರವ ಮನ್ನಣೆ ಪಡೆದಿದ್ದಾರೆ ಎಂದರು. ಎಲ್ಲೋ ನನ್ನ ಕಡೆ ಒಂದ್ಸರಿ ನನ್ಗೆ ಅನ್ಸತ್ತೆ ಆ ಶಕ್ತಿ ಪೂರ್ಣವಾಗಿದೆ ನಿಮ್ಮಲ್ಲಿ, ಆ ಬದ್ಧತೆ ಎಲ್ಲಾರು ಒಂದ್ ಕೊಡ್ಚೂರು ಕಡಿಮೆ ಆಗ್ಬಿಟ್ಟಿದೆಯೇನೋ ಅಂತ ಅನ್ಸಕ್ ಶುರುವಾಗಿದೆ. ಕಾರಣ ನೀವು ತಪ್ಪು, ನಿಮ್ ತಪ್ಪು ಅಂತ ಅಲ್ಲ, ನೀವು ನೋಡ್ತಿರುವಂತ ಪ್ರಪಂಚ ಹಂಗಾಗಿದೆ. ಒಬ್ಬ ರಾಜಕಾರಣಿ ನೋಡಿದ್ರೆ ಅವನ ಬಗ್ಗೆ ಅಸಹ್ಯ ಬರುತ್ತೆ, ಒಬ್ಬ ನಿಮ್ಮಿನ ಮೇಲಿನ ಅಧಿಕಾರಿಯನ್ನ ಬಂದು ನೋಡಿದಾಗ ಅವನ ಬಗ್ಗೆ ಅಸಹ್ಯ ಬರುತ್ತೆ, ಅವನ ಮೇಲಿನ ಅಧಿಕಾರಿಯನ್ನು ನೋಡಿದ್ರೆ ಅಸಹ್ಯ ಬರುತ್ತೆ, ಬೇರೆ ಬೇರೆ ನಡೀತಿರುವಂತ ಸಮಾಜದ ಚಟುವಟಿಕೆಗಳು ನೋಡಿದಾಗ ಅಸಹ್ಯ ಬರುತ್ತೆ. ಪ್ರಪಂಚವೆಲ್ಲ ಹಂಗಿದೆ, ನಾನು ಯಾಕೆ ಹಿಂಗಿದನ ಅಂತ ಅನಿಸುವಂಥದ್ದು ಜನರಲ್ಲಿ ಆಗುತ್ತೆ. ಆದರೆ ಪ್ರಪಂಚವೆಲ್ಲ ಹಂಗಾದರೆ ಆದರೂ ಸಮಾಜ ಇರುತ್ತೆ, ಸಮಾಜ ಬದುಕತ್ತೆ. ಆದರೆ ನೀವಾದರೆ ಇನ್ನು ಸರ್ಕಾರಿ ಶಾಲಾ ಶಿಕ್ಷಕರು ತಮ್ಮ ಶಿಕ್ಷಣ ಅರಿತು ನಿಮ್ಮ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಓದುವಂತೆ ಮಾಡಬೇಕು, ಆಗ ಮಾತ್ರ ಸರ್ಕಾರಿ ಶಾಲೆಗಳ ಬಗ್ಗೆ ಇರುವ ಜನಾಭಿಪ್ರಾಯ ಬದಲಾಗುತ್ತದೆ. ಸರ್ಕಾರ ಶಿಕ್ಷಕರ ವರ್ಗಾವಣೆ ಸಮಸ್ಯೆ ಸೇರಿದಂತೆ ಮಕ್ಕಳು ಪಾಠ ಹೇಳ್ಕೊಡುವನು ಅಲ್ಲ, ಶಿಕ್ಷಕ ಅನ್ನುವಂಥನು ಊರಿಗೆ ಪಾಠ ಹೇಳ್ಕೊಡುವನು ಅನ್ನುವಂಥ ಕಲ್ಪನೆ ಇವತ್ತು ಜನದಲ್ಲಿದೆ. ಆದರೆ ಹೇಳ್ಕೊಡೋದು ಅಂದ್ರೆ ಏನು? ಭಾರತದಲ್ಲಿ ಎಲ್ಲವನ್ನು ಹೇಳ್ಕೊಟ್ಟೆ ಕಲ್ಸಕ್ಕಾಗದಾಗಿದ್ರೆ ನೀವೆಲ್ಲರೂ ನಿಮ್ಮ ಶಾಲೆಗೆ ಬರುವಂಥ ಮಕ್ಕಳನ್ನ ಅಬ್ದುಲ್ ಕಲಾಂರನ್ನು ಮಾಡಬೇಕಾಯಿತು, ವಿಶ್ವೇಶ್ವರಯ್ಯನವ್ರು ಮಾಡಬೇಕಾಯಿತು, ಇಲ್ಲ ಮೋದಿಯವ್ರು ಮಾಡಬೇಕಾಗಿತ್ತು, ನಾವೇ ಮಾಡೋಕ್ಕಾಗಿಲ್ಲ. ಆದರೆ ಟೀಚರ್ಸ್ ಇಲ್ಲದೆ ಇರುವಂಥ ಮಕ್ಕಳುಗಳು ಸಹಿತ ತುಂಬ ಬೇಕಾದಷ್ಟು ಶಾಲೆಗಳಲ್ಲಿ ಒಂದು ಟೀಚರ್ ಕೊಟ್ಟಿದ್ದೀವಿ, 5 ಕ್ಲಾಸನ್ನು ಮಾಡ್ತೀವಿ, 3 ಟೀಚರ್ ಕೊಟ್ಟು 7 ಕ್ಲಾಸ್ಗಳನ್ನ ನಡೆಸ್ತಾ ಇದ್ದೀನಿ. ಎಲ್ಲ ಟೀಚರ್ ಮಕ್ಕಳಿಗೆ ಎಲ್ಲವೂ ಕರೆಕ್ಟಾಗಿ ಆಗ್ತಿದೆ, ಸಾಧ್ಯವೇ ಇಲ್ಲದೆ ಇರೋದು. ಅವ್ರು ಹೇಳ್ದಂಗೆ ಮಧ್ಯಾಹ್ನ ಊಟನೂ ಮಾಡಿಸು, ಕೋಳಿ ಮೊಟ್ಟೆನೂ ಕೊಡು, ಬಾಳೆಹಣ್ಣು ಕೊಡು, ಇವಾಗ BLO ಕೆಲಸನೂ ಮಾಡ್ಕೊಂಬ, ಇಷ್ಟನ್ನು ನಾವು ಹೇಳುವಾಗ್ಲೂ ನಮ್ಮ ಶಾಲೆಗಳಿಂದ
ಎಂತೆಂಥ ವಿದ್ಯಾರ್ಥಿಗಳನ್ನ ಕಳಿಸಿದೀವಿ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅಂದರೆ ಎಲ್ಲರೂ ಅವರೆಲ್ಲರಿಗೂ ನಾವು ಬರೀ ಪಾಠ ಹೇಳ್ಕೊಟ್ಟೆ ಕಲಿಸಿಲ್ಲ, ಆದರೆ ನಮ್ಮನ್ನು ನೋಡಿ ಕಲ್ತಿರ್ತಾರೆ ಅನ್ನುವಂಥದ್ದು ನಮಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಹಲವಾರು ವರ್ಷಗಳ ಬೇಡಿಕೆಯನ್ನ ಈಡೇರಿಸಿದ್ದು, ನಿಮ್ಮ ಸಂಘದ ಬೇಡಿಕೆಗಳನ್ನ ಸರ್ಕಾರದ ಆರ್ಥಿಕ ಸ್ಥಿತಿಗತಿ ನೋಡಿಕೊಂಡು ಈಡೇರಿಸಲಾಗುವುದು. ಇನ್ನು ಸಂಘಕ್ಕೆ ಬೆಂಗಳೂರಿನಲ್ಲಿ ನಿವೇಶನ ನೀಡಿ ಕಟ್ಟಡಕ್ಕೆ ಅನುದಾನ ನೀಡುವ ಕೆಲಸವನ್ನು ಶೀಘ್ರವಾಗಿ ಮಾಡುವುದಾಗಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಶಂಭುಲಿಂಗನಗೌಡ ಪಾಟೀಲ್ ಮಾತನಾಡಿ, ಶಿಕ್ಷಕರು ತಮ್ಮ ಹಕ್ಕುಗಳನ್ನು ಕೇಳುವುದು ಎಷ್ಟು ಮುಖ್ಯವೋ ತಮ್ಮ ಕರ್ತವ್ಯಗಳ ಕಡೆಗೂ ಗಮನ ಹರಿಸಬೇಕಿದೆ ಎಂದರು. ಸುಮಾರು 5-6 ವರ್ಷದ ಈ ಸಮಸ್ಯೆ ಎಲ್ಲ ಅತ್ಯಂತ ಹಲವಾರು ಅವರ ಜೊತೆಗೆ ಮಾಡಿದ ಚರ್ಚೆ ಅತ್ಯಂತ ಕುಂದಾನಗರ ಎಂದು ಕರೆಸಿಕೊಳ್ಳತಕ್ಕಂಥ ಬೆಳಗಾವಿಯಲ್ಲಿ ಹೆಬ್ಬಳಿ ಅವರ ನೇತೃತ್ವದಲ್ಲಿ ನಮ್ಮ ಒಂದು ನೇತೃತ್ವದಲ್ಲಿ ಕಾರ್ಯಕಾರಿಣಿ ಸಭೆಯನ್ನು ಕರೆದಿದ್ವಿ. ಅವತ್ತು ಬೆಳಗಾವಿಯಲ್ಲಿ ಕೂಡ ಚಳಿಗಾಲ ಅಧಿವೇಶನ ನಡೆದಿತ್ತು. ಅಂಥ ಸಂದರ್ಭದಲ್ಲೂ ಕೂಡ ನಮ್ಮ ಕಾರ್ಯಕಾರಿಣಿಗೆ ಆಗಮಿಸಿ ನಮ್ಮ ಎಲ್ಲ ವಿಚಾರಗಳನ್ನು ಕೇಳಿದ ನನ್ನ ಶಿಕ್ಷಣ ಮಂತ್ರಿಗಳು, ಅವತ್ತು ಬಹುಶಃ ಅವರ ಮನಸ್ಸಿನ ಸಂಕಲ್ಪ ಏನಾಯಿತೋ ಗೊತ್ತಿಲ್ಲ, ಅದಾದ ಕೆಲವು ತಿಂಗಳ ನಂತರ ಹಲವಾರು ಬಾರಿ ಜೊತೆ ಚರ್ಚೆ ಮಾಡಿದ ನಂತರ ಸತ್ಯವಾಗಲು ಹೇಳ್ತೇನೆ, ಎಂದು 6-7 ವರ್ಷ ಬಗೆಹರಿಲಾರದಂತಹ ಕಗ್ಗಂಟಾದ ಸಮಸ್ಯೆಯನ್ನು 25% ನಮ್ಮನ್ನೇ ಏನು ಇರ್ತಕ್ಕಂಥ PST ಇರ್ತಕ್ಕಂಥವರಿಗೆ ಬಡ್ತಿ ಮೂಲಕ ಕೊಡಬೇಕು, ಉಳಿದವರಿಗೆ 75 ನೇರ ನೇಮಕಾತಿಯನ್ನು ಕೊಡಬೇಕು, ಆಮೇಲೆ 25% ಪರೀಕ್ಷೆ ಬರೀಬೇಕು ಅಂತ ಇತ್ತು. ಆನಂತರ 33 ಮಾಡಿದ್ರು ಸರ್ಕಾರ ಸಂಘದ ಬೇಡಿಕೆ ಮೇರೆಗೆ 33% ಕೊಟ್ಟು ಪರೀಕ್ಷೆ ಮಾಡಬೇಕಂದ್ರು. ಅದಕ್ಕೂ ನಾವು ಇನ್ನು ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಗೌರವಾಧ್ಯಕ್ಷರಾದ ಬಸವರಾಜ್ ಗುರಿಕಾರ್, ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ನುಲಿಗಿ, ಜಿಲ್ಲಾಧ್ಯಕ್ಷ ಪರಶಿವಮೂರ್ತಿ ಮುಂತಾದವರು ಉಪಸ್ಥಿತರಿದ್ದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ಕುಮಾರಸ್ವಾಮಿ ದಲಿತರಿಗೆ ಕ್ಷಮೆ ಕೇಳದೆ ಹೋದರೆ ಗುಬ್ಬಿಗೆ ಬಂದಾಗ ಪ್ರತಿಭಟನೆಯ ಕಾವು ಎದುರಿಸಬೇಕಾಗುತ್ತದೆ ಎಂದು ದಲಿತ ಮುಖಂಡ ಕೋಡಿಯಲ್ಲ ಮಹದೇವ ಗುಬ್ಬಿಯಲ್ಲಿ ಎಚ್ಚರಿಕೆ ನೀಡಿದ್ದಾರೆ. ಈ ವೇಳೆಯಲ್ಲಿ ಮಾತನಾಡಿದ ಅವರು, ಮಾಧ್ಯಮದಲ್ಲಿ ಇಬ್ರಾಹಿಂ ಮುಖ್ಯಮಂತ್ರಿ ಆಗಬಾರದೆಂಬ ಪ್ರಶ್ನೆ ಕೇಳಿದವರಿಗೆ ಯಾಕೆ ಆಗಬಾರದು, ಅವರೇನು ಅಸ್ಪೃಶ್ಯರೇ ಎನ್ನುವ ಮೂಲಕ ನಮ್ಮ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ. ಇದುವರೆಗೂ JDS ಪಕ್ಷ ಗೆಲ್ಲುವುದಕ್ಕೆ ಕಾರಣವೇ ನಮ್ಮ ಸಮುದಾಯ, ಆದರೆ ಅವರನ್ನೇ ಕಡೆಗಣಿಸಿರುವುದಕ್ಕೆ ಮುಂದಿನ ಚುನಾವಣೆಯಲ್ಲಿ ಬೆಂಡೆತ್ತಬೇಕಾಗುತ್ತದೆ. ತುಮಕೂರಿನಲ್ಲಿ ನಡೆಯುತ್ತಿರುವ ಪಂಚರತ್ನ ಯೋಜನೆಯಡಿಯಲ್ಲಿ ಅವರು ಕ್ಷಮೆ ಕೇಳಲೇಬೇಕು, ಇಲ್ಲದೆ ಹೋದರೆ JDSನಲ್ಲಿರುವ ಎಲ್ಲ ಸಮುದಾಯದ ಮುಖಂಡರು ಅಲ್ಲಿಂದ ಹೊರಬರುತ್ತಾರೆ ಎಂದು ತಿಳಿಸಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಸಂಚಾಲಕ ಪಾಂಡುರಂಗಯ್ಯ, ದಲಿತ ಮುಖಂಡರಾದ ಬಿಬಿ ರತ್ನಕುಮಾರ್, ದೊಡ್ಡಯ್ಯ ಇತರರು ಹಾಜರಿದ್ದರು. ಕುಮಾರಸ್ವಾಮಿ ಅವರ ಅಭಿಮಾನಿಯಾಗಿ ಸುಮಾರು 20 ವರ್ಷಗಳಿಂದ ನಾನು ಸಕ್ರಿಯ JDS ಸಕ್ರಿಯ ಕಾರ್ಯಕರ್ತನಾಗಿ ಗುಬ್ಬಿ ಕ್ಷೇತ್ರದ SC ಘಟಕದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿ ಅನೇಕ ಜನಪರ ಕೆಲಸ ಕಾರ್ಯಗಳನ್ನ ಮಾಡಿ ನಾನು JDS ಪಕ್ಷವನ್ನು ಬಹಳ ಪ್ರಬಲವಾಗಿ ಕಟ್ಟಿದೆ. ಆದರೆ ಇವತ್ತು ಮೊನ್ನೆ ನಡೆದಂಥ 27-11-2022 ಚಿಕ್ಕಬಳ್ಳಾಪುರದಲ್ಲಿ ಪಂಚರತ್ನ ಯಾತ್ರೆಯಲ್ಲಿ ಹೇಳ್ತಾರೆ ಕುಮಾರಸ್ವಾಮಿ ಅವರು ಅಸ್ಪೃಶ್ಯ ಅನ್ನೋ ಒಂದು ಪದವನ್ನು ಬಳಕೆ ಮಾಡ್ತಾರೆ. ಏನಕ್ಕೆ ಅಂದರೆ CM ಇಬ್ರಾಹಿಂರವರು ಮುಖ್ಯಮಂತ್ರಿ ಆಗಬಾರ್ದು ಅಂತ ಮಾಧ್ಯಮದವ್ರು ಕೇಳಿದಾಗ, ಯಾಕ್ರಿ ಆಗಲಿ ಬಿಡ್ರಿ ಅವರೇನು ಅಸ್ಪೃಶ್ಯ ಅಂದರೆ, ಅವ್ರ ಮನಸ್ಸಲ್ಲಿ ಅಸ್ಪೃಶ್ಯ CM ಆಗಬಾರ್ದು, ಅಸ್ಪೃಶ್ಯ ಒಳ್ಳೊಳ್ಳೆ ಉನ್ನತ ಪದವಿಗಳನ್ನ ತಗೋಬಾರ್ದು ಅಂತ ಹೇಳಿ ಭಾವನೆ ಇರೋದನ್ನ ಅವರು ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಾನು ಆ ಮಾತಿಗೆ ಮನನೊಂದು, ನನಗೆ ಇದೇ ಮೊನ್ನೆ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರು ಬಹಿರಂಗ ಸಭೆಯಲ್ಲಿ ನನಗೆ ಒಳ್ಳೆ JDS ಪಕ್ಷದ ಉತ್ತಮ ಸಂಘಟಕ ಅಂತ ಹೇಳಿ ಸನ್ಮಾನ ಮಾಡಿದರು. ಇಂಥ ಒಳ್ಳೆ ನಾನು ಕೆಲಸಗಳನ್ನ ಮಾಡಿ JDS ಪಕ್ಷಕ್ಕಾಗಿ ಇವರು ಇಂಥ ಪದವನ್ನು ಉಪಯೋಗಿಸ್ಬೇಕಾದ್ರೆ ನಾನು ಈ ಪಕ್ಷದಲ್ಲಿ ಇರಬಾರ್ದು ಅಂತ ಯೋಚನೆ ಮಾಡಿ ನನ್ನ ದಲಿತ ಮುಖಂಡರ ಸಮಕ್ಷಮದಲ್ಲಿ ಇವತ್ತು ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ JDS ಪಕ್ಷವನ್ನು ಸೋಲಿಸುವಂಥ ಕೆಲಸವನ್ನು ನಾವೆಲ್ಲ ಸೇರಿ ಮಾಡ್ತೀವಿ ಅಂತ ಹೇಳಿ JDS ನಾಯಕರು ಎಲ್ಲ ನನ್ನ ಕ್ಷೇತ್ರದ JDS ಪಕ್ಷದಲ್ಲಿ ಇರ್ತಕ್ಕಂಥ ನನ್ನ ಸಮುದಾಯದ ಎಲ್ಲ ನಾಯಕರುಗಳು ಪಕ್ಷ ಬಿಟ್ಟು ಕಾರ್ಯಕರ್ತರುಗಳು ಎಲ್ಲ ಪಕ್ಷ ಬಿಟ್ಟು ಹೊರಗಡೆ ಬನ್ನಿ ಅಂತ ಹೇಳಿ ನಾನು ಅವರಿಗೆ ಮನವಿಯನ್ನು ಮಾಡ್ತಾ ಇದ್ದೀನಿ. ನಾವು ಆರೋಪ ಮಾಡ್ತಾ ಇಲ್ಲ, ಅವರು ನಮಗೆ ಮಾಡಿರೋ ಅವಮಾನಕ್ಕೆ ನಾವು ಪ್ರತೀಕಾರ ಮಾಡಲೇಬೇಕಲ್ವಾ. ಈಗ ಆ ಕಾಲದಿಂದನೂ ಸಹ ಜಾತ್ಯತೀತ ಜನತಾ ದಳ ಅಂತ ಹೆಸರಿಟ್ಕೊಂಡಿದ್ದಾರೆ. ಜಾತ್ಯತೀತ ಜನತಾ ದಳ ಅಂದರೆ ಜಾತಿ ಇಲ್ಲದಂಥ ಪಕ್ಷ, ಅದು ಜಾತಿ ಇಲ್ಲದಂಥ ಪಕ್ಷದಲ್ಲೇನೇನೆ ಜಾತಿ ಬಗ್ಗೆ ಮಾತಾಡೋವಂಥದ್ದು, ಜಾತಿನ ಅವಮಾನ ಮಾಡೋವಂಥದ್ದು,
ಅಸ್ಪೃಶ್ಯರನ್ನ ಕಡೆಗಣಿಸಿ ಮಾತಾಡುವಂಥದ್ದು ಅವರ ಪಕ್ಷಕ್ಕೆ ಕ್ಷೋಭೆ ತರುವಂಥದ್ದಲ್ಲ. ಅವರು ಯಾವ ಉದ್ದೇಶ ಇಟ್ಕೊಂಡು ಮಾತಾಡಿರೋ ಅಂತಂದರೆ, ಈ ದಲಿತರ ಕೈಲಿ ಏನೂ ಆಗಲ್ಲ, ನನ್ನನ್ನಾಗಲಿ ನನ್ನ ಪಕ್ಷನಾಗಲಿ ಇವ್ರ ಕೈಲಿ ಏನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಥರ ಮಾತಾಡಿದ್ದಾರೆ. ಅದು ತಪ್ಪು. ಯಾಕೆಂತ ಅಂತಂದರೆ, ದಲಿತ ಸಂಘರ್ಷ ಸಮಿತಿ ಆ ಕಾಲದಿಂದನೂ ಪ್ರೊಫೆಸರ್ ಬಿ ಕೃಷ್ಣಪ್ಪನವ್ರ ಕಾಲದಿಂದನೂ ಜನತಾ ದಳನ ಒಲೈಸ್ಕೊಂಡು ಬಂದಿದೆ, ಜನತಾ ದಳಕ್ಕೆ ಸಪೋರ್ಟ್ ಮಾಡ್ಕೊಂಡು ಬಂದಿದೆ ದಲಿತರು. ಇಲ್ಲ ಅಂತಂದರೆ ದಲಿತರು ಗುಬ್ಬಿನಲ್ಲಿ ಜನತಾ ದಳ ಸಪೋರ್ಟ್ ಮಾಡಲಿಲ್ಲ ಅಂತ ಅಂತಂದರೆ ಎಸ್ ಆರ್ ಶ್ರೀನಿವಾಸ್ ಅವರು ಇಲ್ಲಿಗೆಲ್ಲಕ್ಕಾಗ್ತಿತ್ತು, ಸಾಧ್ಯ ಇರ್ತಿರ್ಲಿಲ್ಲ. ಆದ್ದರಿಂದ ಕುಮಾರಸ್ವಾಮಿ ರಾಡಿರ ಮಾತು ಪ್ರತಿಯೊಬ್ಬ ದಲಿತ ಅಸ್ಪೃಶ್ಯರ ಎದೆಗೆ ಚೂರಿ ಆಗ್ತಂಗಾಗಿದೆ. ಕೂಡಲೇ ಅವರು ನಾನು ಆಡಿರೋ ತಪ್ಪು, ನಾನು ಆಡಬಾರ್ದಾಗಿತ್ತು ಅಂತ ಅವ್ರು ಮನವರಿಕೆ ಆಗಿದ್ದರೆ ಅವ್ರು ಕೂಡಲೇ ಕ್ಷಮೆ ಕೇಳಬೇಕು. ಯಾಕೆ ಅಂತಂತಂದರೆ ಗುಬ್ಬಿನಲ್ಲಿ ಅಷ್ಟು ಪ್ರಬಲವಾದಂಥ ಒಂದು ಜನಾಂಗ ನಾವು, 35-38 ಸಾವಿರ ಓಟಿದೆ ನಮ್ಮದು. ಆ ಕಾಲದಿಂದನೂ ಸಹ ನಾವು ಕಾಂಗ್ರೆಸ್ನ ತಿರಸ್ಕರಿಸಿ ಮತ್ತು ಬಿ ಜೆ ಪಿನ ತಿರಸ್ಕರಿಸಿ ಜೆ ಡಿ ಎಸ್ನ ಬೆಂಬಲಿಸ್ಕೊಂಡು ಬಂದಿದ್ದೆ ನಮ್ಮ ಗುಬ್ಬಿ ಕ್ಷೇತ್ರದಲ್ಲಿ. ಆದ್ರೂ ನಮ್ಗೆ ಯಾಕೆ ಈ ಥರ ಅವಮಾನ ಮಾಡಿರೋರು? ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ವಿಶ್ವ ಏಡ್ಸ್ ದಿನವನ್ನು ಆರೋಗ್ಯ ಇಲಾಖೆ ವತಿಯಿಂದ ಜಾಗೃತಿ ಜಾಥಾಕ್ಕೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮಂಜುಳಾ ಉಂಡಿಯವರು ಹಸಿರು ನಿಶಾನೆ ತೋರುವ ಮುಖೇನ ಗುಬ್ಬಿಯಲ್ಲಿ ಚಾಲನೆ ನೀಡಿದರು. ಎಚ್ಐವಿ ಸೋಂಕು ಮಾನವ ಕುಲಕ್ಕೆ ಬಂದು ತೆಗೆದ ವಿಪತ್ತು. ಈ ಸೋಂಕನ್ನು ಬರದಂತೆ ತಡೆಯಲು ಲಸಿಕೆಯೂ ಇಲ್ಲ, ಪೂರ್ಣ ಮಟ್ಟದಲ್ಲಿ ಗುಣಪಡಿಸುವ ಔಷಧಿಯೂ ಇಲ್ಲ. ಹಾಗಾಗಿ ಸರ್ಕಾರವು ಪ್ರತಿ ವರ್ಷ ಈ ದಿನದಂದು ವಿನೂತನ ರೀತಿಯಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಮುಂದಾಗಿದೆ ಎಂದು ತಿಳಿಸಿದರು. ಜನರೇಷನ್ ಏನಿದೆಯಲ್ಲ, ಮೊಬೈಲೇ ಅರ್ಧ ಜೀವನ ಅವ್ರು ಭಾಳ ಮಾಡಿದೆ. ಮೊಬೈಲ್ನ ಶತ್ರು ಅಂತ ಎಲ್ಲೂ ಹೇಳೋದಿಲ್ಲ, ಎಂದೂ ಹೇಳಲ್ಲ. ಮೊಬೈಲನ್ನು ನಾವು ಸರಿಯಾಗಿ ಯೂಸ್ ಮಾಡಿದ್ರೆ ಅದು ನಮ್ಮ ಮಿತ್ರ ಆಗುತ್ತೆ. ಫಾರ್ ಎಕ್ಸಾಂಪಲ್, ಚಾಕುವನ್ನು ನಾವು ಮನೆಯಲ್ಲಿ ತರಕಾರಿ ಕತ್ತರಿಸೋಕೆ ಅಡುಗೆ ಮನೆ ಬಳಕೆಗೆ ಉಪಯೋಗಿಸಿದ್ರೆ ಅದು ನಮ್ಮ ಮಿತ್ರ ಆಗುತ್ತೆ. ಅದನ್ನೇ ಒಬ್ಬರನ್ನು ಕೊಲೆ ಮಾಡೋಕ್ಕೆ, ಅವರಿಗೆ ಅಸಾಲ್ಟ್ ಮಾಡೋಕ್ಕೆ ಯೂಸ್ ಮಾಡಿದ್ರೆ ಅದು ಶತ್ರು ಆಗುತ್ತೆ. ಅದೇ ಥರ ಮೊಬೈಲ್ ಕೂಡ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದ್ರೆ ಅದು ನಮ್ಗೆ ನಿಜವಾಗ್ಲೂ ಮಿತ್ರ ಆಗುತ್ತೆ. ಆದರೆ ಎಷ್ಟೆಲ್ಲ ಮಾಹಿತಿ ನಾವು ಏನು ಬುಕ್ಸ್ ತೆಗೆದು ಹೋಗಬೇಕಾಗಿಲ್ಲ, ಏನು ಇಡೀ ಪ್ರಪಂಚನೇ ಮೊಬೈಲಲ್ಲಿ ಗೂಗಲಲ್ಲಿ ಇದೆ. ಅದನ್ನು ಉಪಯೋಗಿಸ್ಕೊಳ್ಳೋದು ಮಕ್ಕಳು ಕಲಿಬೇಕು. ಅದನ್ನು ಪೇರೆಂಟ್ಸು ಅವ್ರಿಗೆ ಮಾರ್ಗದರ್ಶನ, ಮಕ್ಕಳು ಇರುವಾಗಲೇ ಚಿಕ್ಕಂದು ಅದು ಹೇಳ್ತಾರೆ, ಗಿಡವಾಗಿ ಬಂದದ್ದು ಮರವಾಗಿ ಬಂದೀತ ಅಂತೇಳಿ. ಚಿಕ್ಕ ಮಗು ಇದ್ದಾಗ ಅದನ್ನು ತಿದ್ದಕ್ಕಾಗದೆ ನಿಮ್ಮ ಕೈಯಿಂದ, ಒಮ್ಮೆಲೆ ದೊಡ್ಡದಾದ್ಮೇಲೆ ಯಾರು ಸಹ ಈ ಕಾನೂನು ಏನು ಮಾಡುತ್ತೆ ಬಹಳ ಅಂದ್ರೆ ಶಿಕ್ಷೆ ಕೊಡುತ್ತೆ ಅಷ್ಟೇ, ಮಕ್ಕಳನ್ನು ಮತ್ತೆ ಅವರು ಒಳ್ಳೆ ನಾಗರಿಕರಾಗುವಂತೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವರ ಚಿಕ್ಕ ವಯಸ್ಸಿನಲ್ಲಿ ಅವರನ್ನು ಸರಿಯಾದ ರೀತಿಯಲ್ಲಿ, ನೀವು ಹಣ ಗಳಿಸಕ್ ನೋಡಬೇಡಿ ಮೊದಲು, ಮಕ್ಕಳಿಗೆ ಏನಿದೆ ಸಂಸ್ಕೃತಿಯನ್ನು ಕೊಡಲಿಕ್ಕೆ ಪ್ರತಿ ಒಬ್ಬರು ಪೇರೆಂಟ್ಸ್ ನೋಡಬೇಕು. ನೀವು ಎಷ್ಟು ಹಣ ಗಳಿಸಿಟ್ಟು ಅವರ ಅಡ್ಡದಾರಿ ಹಿಡಿದು ಆರೋಗ್ಯ ಕೆಡಿಸಿಕೊಂಡು ಅವರು ಕ್ರಿಮಿನಲ್ಸ್ ಆದ್ರೆ ಏನ್ ಮಾಡ್ತೀರಾ ಹಣ ತಗೊಂಡು? ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಬಿಂದು ಮಾಧವ ಮಾತನಾಡಿ, ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವುದೇ ಈ ಸೋಂಕಿನ ತಡೆಗಿರುವ ಏಕೈಕ ಮಾರ್ಗ. ಜನಸಾಮಾನ್ಯರಿಗೆ ಅರಿವು ಮೂಡಿಸಲು ಅನೇಕ ಕಾರ್ಯ ಚಟುವಟಿಕೆಗಳನ್ನ ಕಲಾತಂಡ, ಕಾಲೇಜು, ಮಾಧ್ಯಮಗಳ ಮೂಲಕ, ಗುಂಪು ಸಭೆ, ಕಾರ್ಮಿಕ ವರ್ಗ ಹಾಗೂ ಆಶಾ ಕಾರ್ಯಕರ್ತರಿಗೆ ತರಬೇತಿಗಳನ್ನ ನೀಡಲಾಗುತ್ತಿದ್ದು 2007ರಲ್ಲಿ ತಾಲೂಕಿನಲ್ಲಿ 105 ಇದ್ದು ಇದೀಗ 19ಕ್ಕೆ ಇಳಿದಿದೆ. ಈ ಅಂಕಿ ಅಂಶವನ್ನ ನೋಡಿದರೆ ಎಷ್ಟರ ಮಟ್ಟಿಗೆ ಇಳಿಮುಖ ಆಗಿದೆ ಎಂಬುದನ್ನು ತಿಳಿಯಬಹುದು ಎಂದು ತಿಳಿಸಿದರು. ಏಡ್ಸ್ ಜನಜಾಗೃತಿ ಕಾರ್ಯಕ್ರಮವು ಆಚರಣೆ ಆಚರಿಸುವ ಕಾರ್ಯಕ್ರಮವಲ್ಲ, WHO ವತಿಯಿಂದ ಏಡ್ಸ್ ತಡೆಗಟ್ಟಲು ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ವಿಶ್ವ ಆರೋಗ್ಯ ಸಂಸ್ಥೆ ವತಿಯಿಂದ ನಿರಂತರವಾಗಿ ನಡೆಸಿಕೊಂಡು ಬಂದಿದ್ದು, ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಜೊತೆಗೆ ಅದರ ಸಾಧಕ ಬಾಧಕವನ್ನು ತಿಳಿಸುವ ಕೆಲಸವನ್ನು ಮಾಡಲಾಗುತ್ತಿದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ವೈದ್ಯರಾದ ಡಾಕ್ಟರ್ ಶಿವಕುಮಾರ್, ಡಾಕ್ಟರ್ ಸುದರ್ಶನ್, ಜಯಣ್ಣ, ಪ್ರದೀಪ್ ಸೇರಿದಂತೆ ವಕೀಲರು, ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ. ಗುಂಡ್ಲುಪೇಟೆ ವಲಯದ ಬೆಟ್ಟದ ಮಾದಹಳ್ಳಿಯಲ್ಲಿ ಜೋಡಿ ಹುಲಿಗಳು ಪ್ರತ್ಯಕ್ಷವಾಗಿದ್ದು ಜಮೀನುಗಳಿಗೆ ತೆರಳಲು ಗ್ರಾಮಸ್ಥರು ಹಿಂಜರಿಯುತ್ತಿದ್ದಾರೆ. ನಿನ್ನೆ ಕೋಡಸೊಗೆ ಗ್ರಾಮದಲ್ಲಿಯೂ ಹುಲಿಗಳು ಕಾಣಿಸಿಕೊಂಡಿದ್ದು, ಇಂದು ಬೆಟ್ಟದ ಮಾದಹಳ್ಳಿಯ ಷಣ್ಮುಖ ಸ್ವಾಮಿಯವರ ಜಮೀನಲ್ಲಿ ಹುಲಿಗಳು ಪ್ರತ್ಯಕ್ಷವಾಗಿವೆ. ಕಳೆದ 6 ತಿಂಗಳ ಹಿಂದೆಯೂ ಗ್ರಾಮದಲ್ಲಿ ಹುಲಿಗಳು ಕಾಣಿಸಿಕೊಂಡಿದ್ದು ಜಾನುವಾರುಗಳ ಮೇಲೆ ದಾಳಿ ನಡೆಸಿವೆ. ಇಷ್ಟಾದರೂ ಅರಣ್ಯ ಇಲಾಖೆ ಯಾವುದೇ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ನಾನು ಗುಂಡ್ಲುಪೇಟೆ ತಾಲೂಕು ಬೆಟ್ಟದ ಮಾದಹಳ್ಳಿ ಗ್ರಾಮದಿಂದ ಮಾತಾಡ್ತಾ ಇದ್ದೀನಿ.
ಈಗ ಆರು ತಿಂಗಳಿಂದ ಬಂದು ಊರೊಳಗಡೆ ಹುಲಿ ಬಂದು ಒಂದು ಹಸುನ ಎತ್ಕೊಂಡೋಗಿತ್ತು, ಮತ್ತು ಜಮೀನಲ್ಲೊಂದು ಹುಲಿ ಬಂದು ಹಸು ಎತ್ಕೊಂಡೋಗಿತ್ತು, ಮತ್ತು ಜಮೀನಲ್ಲಿ ಮೂರು ಹುಲಿ ಕಾಣಿಸ್ಕೊಂಡಿತ್ತು. ಅರಣ್ಯ ಇಲಾಖೆಗೆ ನಾವು ಮಾಹಿತಿ ಕೊಟ್ಟಾಗ ಬಂದು ಆ ಹುಲಿನೇ ಹಿಡಿದೆ ನಿರ್ದಾಕ್ಷಿಣ್ಯವಾಗಿ ವಾಪಸ್ ಹೋಗಿರ್ತಾರೆ. ಮತ್ತು ರಾತ್ರಿ ಎರಡು ಹುಲಿ ಕಾಣಿಸ್ಕೊಂಡಿದೆ, ನಮಗೆ ಜಮೀನಿಗೆ ಹೋಗಲಿಕ್ಕೆ ತುಂಬ ಭಯ ಆಗ್ತಾ ಇದೆ. ಅರಣ್ಯ ಇಲಾಖೆಗೆ ಸಂಬಂಧಪಟ್ಟವ್ರಿಗೆ ನಾವು ಫೋನ್ ಮಾಡಿ ಮಾಹಿತಿ ಕೊಟ್ಟರು ಕೂಡ ಅವರು ಮೂರು ಜನ ಸಿಬ್ಬಂದಿ ಕಳಿಸಿ ನಿರಾಶವಾಗಿ ವಾಪಸ್ಸಾಗಿ ಅವ್ರು ಕಳಿಸೋ ವ್ಯವಸ್ಥೆ ಮಾಡಿರ್ತಾರೆ. ಇದಕ್ಕೆ ಹುಲಿನ ಹಿಡಿಯೋ ವ್ಯವಸ್ಥೆ ಮಾಡಿರಲ್ಲ. ನಮ್ಮ ಊರು ಕಾಡಂಚಿನ ಪ್ರದೇಶವಾಗಿದ್ದು ನಾವು ಜಮೀನಿಗೆ ಹೋಗಲಿಕ್ಕೆ ತುಂಬ ಭಯ ಆಗ್ತಾ ಇದೆ. ಇದ್ರ ಬಗ್ಗೆ ಸೂಕ್ತವಾಗಿ ಕ್ರಮ ತಗೊಂಡು ಹುಲಿಯನ್ನು ಹಿಡಿಯೋ ವ್ಯವಸ್ಥೆ ಮಾಡಬೇಕು ಅಂತ ನಾನು ಆಗ್ರಹಪಡಿಸ್ತಾ ಇದ್ದೀನಿ. ರೈತ ಮುಖಂಡ 21 ಜನರಿಗೆ ಸಂಬಂಧಿಸಿದ ಜಮೀನು ಅಕ್ರಮ ದಾಖಲೆ ಸೃಷ್ಟಿ ಮಾಡಿ ಒಬ್ಬರಿಗೆ ಖಾತೆ ಮಾಡಿಕೊಟ್ಟಿದ್ದಾರೆ ಎಂದು ಶ್ರೀನಿವಾಸ್ಪುರ ತಾಲೂಕಿನ ವೈ ಅಗ್ರಹಾರ ಗ್ರಾಮದ ಸ್ಥಳೀಯರು ಆರೋಪಿಸಿದ್ದಾರೆ. 22 ಜನರಿಗೆ ಸಂಬಂಧಿಸಿದ ಜಮೀನು ಅಕ್ರಮ ದಾಖಲೆ ಸೃಷ್ಟಿ ಮಾಡಿ 2016 ತನಕ ಪಹಣಿಯಲ್ಲಿ ಬರುತ್ತಿದ್ದ ಹೆಸರನ್ನು ಡಿಲೀಟ್ ಮಾಡಿಸಿ ಒಬ್ಬರ ಹೆಸರಿಗೆ ಖಾತೆ ಮಾಡಿಕೊಟ್ಟಿದ್ದಾರೆಂಬ ಆರೋಪ ಶ್ರೀನಿವಾಸ್ಪುರ ತಾಲೂಕಿನ ವೈ ಅಗ್ರಹಾರ ಗ್ರಾಮದ ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ಅಗ್ರಹಾರ ಗ್ರಾಮದಲ್ಲಿ ಸರ್ವೆ ನಂಬರ್ 100ರಲ್ಲಿ 21 ಗ್ರಾಮಸ್ಥರಿಗೆ ಸಂಬಂಧಿಸಿದ ಜಮೀನನ್ನು ಸಂಬಂಧವಿಲ್ಲದ ವ್ಯಕ್ತಿ ಸರ್ಕಾರಿ ದಾಖಲೆಗಳಲ್ಲಿ 21 ಹಕ್ಕುದಾರರಿದ್ದ ದಾಖಲೆಗಳಲ್ಲಿ 22ನೇ ಹಕ್ಕುದಾರರಾಗಿ ಗೋಪಾಲರೆಡ್ಡಿ ಬಿಲ್ ವೆಂಕಟಪ್ಪ ಎಂಬ ಹೆಸರನ್ನು ಸೇರ್ಪಡೆ ಮಾಡಿರುತ್ತಾರೆ. ದಾಖಲೆಗಳಲ್ಲಿ ಬಹಳ ಸ್ಪಷ್ಟವಾಗಿ ಸೇರ್ಪಡೆ ಮಾಡಿರುವುದು ಕಂಡು ಬರುತ್ತದೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕೆಂದು ಆರೋಪಿಸಿದರು. ನಾವು ಅಗ್ರಹಾರದಲ್ಲೇ 10 ವರ್ಷದಿಂದ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದೇವೆ. ಈಗ 5 ವರ್ಷ ಈಗ ಏನು 2.5 ವರ್ಷ ಆಯಿತು ಅವ್ರನ್ನ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು. ಆದರೆ ನಮ್ಮೂರಲ್ಲಿ ನೂರನೇ ಕಸಬಾ ವಯ್ಯಗ್ರಹಾರ ಗ್ರಾಮ 100ನೇ ಸರ್ವೆ ನಂಬರು 96-97ರಲ್ಲಿ ಗ್ರ್ಯಾಂಟ್ ಆಗಿರೋದು. ಇದು ಸರ್ಕಾರಿ ಅಂತ ಮೊದಲು ಸರ್ಕಾರಿ ಅಂತಿತ್ತು. ಆ ಸರ್ಕಾರಿನ ಈ ನಮ್ಮ ಊರಿನಲ್ಲಿ ಲೀಡರ್ಗಳಾಗಿರ್ತಕ್ಕ ಎ ಜಿ ಗೋಪಾಲ ರೆಡ್ಡಿ ಅನ್ನೋರು ಇದನ್ನು ವಿಲ್ ಯಾರದೋ ಚಿನ್ನಪ್ಪೋಡ ಎನ್ನುವ ಹೆಸರಲ್ಲಿ ಸೇರಿಸಿ ಅವ್ರನ್ನ ವಗೇರ ಮುಂದೆ 96-ರಿಂದ 21 ಜನ ಸರ್ಕಾರಿ 21 ಜನ ಪಾಣಿಯಲ್ಲಿ ಬರ್ತಾಯಿದ್ರು. ಅವರನ್ನೆಲ್ಲ ಯಾಮಾರಿಸಿ ಊರಿನ ಹುಣಸೆ ಮರಗಳು ನೆಲ್ಲ ಬೆಳೆಸ್ಕೊಂಡಿದ್ರು. ಅದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಥರ ಕುಂಟೆ ಇದರಲ್ಲಿ 36 ಎಕರೆ 7 ಗುಂಟೆ ಇರೋದ್ರಲ್ಲಿ ಅದರಲ್ಲಿ ಸರ್ಕಾರಿ ಖರಾಬ್ ಅಂತ 30 ಗುಂಟೆ ತೆಗೆದಿದ್ದರು ಸರ್ಕಾರಿ ಅಂತೇಳಿ. ಅದರಲ್ಲಿ ಕುಂಟೆ ತಗೊಂಡಿದ್ದೀವಿ 60-70 ವರ್ಷಗಳಿಂದ ಕುಂಟೆ. ವೆಂಕಟಮ್ಮ ಮಕ್ಕಳು ತಮ್ಮ ತಾಯಿ ಹೆಸರಿಗೆ ಖಾತೆ ಮಾಡಿಸಿಕೊಂಡಿದ್ದಾರೆಂದು ವೈ ಅಗ್ರಹಾರ ಗ್ರಾಮದ ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ನಮ್ಮ ಜಮೀನೆಂದು ವೆಂಕಟಮ್ಮ ಮಕ್ಕಳು ಜಮೀನನ್ನು ಸ್ವಚ್ಛತೆ ಮಾಡುವ ಸಮಯದಲ್ಲಿ ಗ್ರಾಮಸ್ಥರು ಅಡ್ಡಿಪಡಿಸಿ ನಮ್ಮ ತಾತನ ಕಾಲದಿಂದಲೂ ಸಹ ಈ ಜಮೀನಿಗೆ ನಾವು ಹಕ್ಕುದಾರರು, ಗೋಕುಂಟೆಯನ್ನು ಮುಚ್ಚಲು ನಾವು ಬಿಡುವುದಿಲ್ಲವೆಂದು ಕೆಲಸ ನಿಲ್ಲಿಸಿ ತಾಲೂಕು ದಂಡಾಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿರುವ ಶ್ರೀನಿವಾಸ್ಪುರ ತಾಲೂಕಿನ ದಂಡಾಧಿಕಾರಿಗಳಾದ ಶಿರಂತಾಜ್ ಸರ್ವೆ ನಂಬರ್ 100ರಲ್ಲಿ ಖರಾಬು ಜಮೀನು ಇದ್ದು ಸರ್ವೆ ಮಾಡುವ ತನಕ ಯಾವುದೇ ಕೆಲಸವನ್ನು ಮಾಡದಂತೆ ಸೂಚನೆ ನೀಡಿದ್ದಾರೆ. ಇಂದು ಕಸಬಾ ಹುಬ್ಳಿ ಅಗ್ರಹಾರ ಗ್ರಾಮಕ್ಕೆ ಭೇಟಿ ನೀಡಲಾಗಿ ಸರ್ವೆ ನಂಬರ್ 100ರಲ್ಲಿ 6 ಎಕರೆ 7 ಗುಂಟೆ ಜಮೀನಿದೆ. ಅದರಲ್ಲಿ ಒಟ್ಟು ಎ ಖರಾಬ್ 7 ಗುಂಟೆ ಇದೆ, ಹಾಗೆಯೇ ಬಿ ಖರಾಬ್ 22 ಗುಂಟೆ ಇದೆ. ನಿನ್ನೆ ಗ್ರಾಮಸ್ಥರು ಬಂದು ವೆಂಕಟಮ್ಮ ಕೋಮ್ಲೇಟ್ ಎ ಜಿ ವಿ ಗೋಪಾಲ್ ರೆಡ್ಡಿಯವರ ಮಕ್ಕಳು ಈ ಗುಂಟೆಯನ್ನು ಬಿ ಖರಾಬನ್ನು ಮುಚ್ಚುತ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೊಟ್ಟ ಹಿನ್ನೆಲೆಯಲ್ಲಿ ನಾನು ಹಾಗೂ ರಾಜಸ್ವ ನಿರೀಕ್ಷಕರು ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಗ್ರಾಮಸ್ಥರ ಹಾಗೂ ಈ ಪಹಣಿದಾರರ ಸಮ್ಮುಖದಲ್ಲಿ ನಾವು ನೋಡಲಾಗಿ ಇದನ್ನು. ಹರ್ಷವರ್ಧನ್, ಅಮೋಕ್ ಟಿವಿ, ಶ್ರೀನಿವಾಸ್ಪುರ. ಚಿಕ್ಕನಾಯಕನಹಳ್ಳಿ ಪಟ್ಟಣದ ಡಿಸಿಸಿ ಬ್ಯಾಂಕ್ ಆವರಣದಲ್ಲಿ ತಾಲೂಕಿನ 21 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಿಇಒಗಳ ಸಭೆಯನ್ನು ಆಯೋಜನೆ ಮಾಡಲಾಯಿತು. ಸಭೆಯಲ್ಲಿ ಜಿಲ್ಲಾ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸಿಂಗದಹಳ್ಳಿ ರಾಜ್ಕುಮಾರ್ ಮಾತನಾಡಿ ಯಶಸ್ವಿನಿ ನೋಂದಣಿಯನ್ನು ಯಶಸ್ವಿಗೊಳಿಸುವಂತೆ ತಿಳಿಸಿದರು. ಇನ್ನು ಈ ವೇಳೆಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಯಶಸ್ವಿನಿ ಯೋಜನೆಯನ್ನು ಪುನರಾರಂಭಿಸಿ ನೋಂದಣಿ ಕಾರ್ಯ ಆರಂಭ ಸ್ವಾಗತಾರ್ಹ ಸಂಗತಿ. ಈ ಸಂಬಂಧ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್, ಕೆಎನ್ ರಾಜನರವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು. ಸಾವಿರದ 650 ಕಾಯಿಲೆಗಳು ಸೇರಿದ್ದಾವೆ. ಹಾಗೆ ಈ ಯಶಸ್ವಿನಿ ಯೋಜನೆ ಜನವರಿ 1ರಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು
ಪ್ರಾರಂಭ ಮಾಡ್ತಾರೆ. ಇವತ್ತೇನು ಒಳ್ಳೊಳ್ಳೆ ಆಸ್ಪತ್ರೆಗಳು ಆ ಪಟ್ಟಿಲಿವೆ. ಹಾಗಾಗಿ ರೈತರಿಗೆ ಇದು ಹೆಚ್ಚು ಅನುಕೂಲ ಆಗುತ್ತೆ. ರೈತರು ಆ ಸಹಕಾರ ಸಂಘದಲ್ಲಿ ಹೋಗಿ ನೋಂದಣಿನ ಮಾಡಿಸ್ಬೇಕು. ಎಸ್ ಸಿ ಎಸ್ ಟಿಗೆ ಇದರಲ್ಲಿ ಫ್ರೀ ಇದೆ ನೋಂದಣಿ ಸರ್ಕಾರದ ಆದೇಶದಂತೆಯೇ. ಹಾಗೆಯೇ ಜನರಲ್ಗೆ ಒಂದು 500 ರೂಪಾಯಿ ಇದೆ, 4 ಜನದವರೆಗೂ ನೋಂದಣಿ ಮಾಡೋಕ್ಕೆ 500 ಇದೆ. ಅದರ ಮೇಲೆ ಆದರೆ ಒಬ್ಬರಿಗೆ 100 ರಂತೆ ಹೆಚ್ಚಾಗುತ್ತೆ. ಇದು ಈಗಾಗಲೇ ಎಲ್ಲ ಸಹಕಾರ ಸಂಘಗಳಲ್ಲಿ ಪ್ರಾರಂಭ ಆಗೈತೆ. ಇದು ಹೆಚ್ಚು ಪರಿಣಾಮಕಾರಿಯಾಗಿ ಹೆಚ್ಚು ಜನ ರೈತರಿಗೆ ರೈತ ಸದಸ್ಯರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಮಾಧ್ಯಮದ ಮೂಲಕ ಮಾಧ್ಯಮದ ಸ್ನೇಹಿತರು ಇದನ್ನು ಹೆಚ್ಚು ಪ್ರಚಾರ ಪಡಿಸಿ ಈ ಯೋಜನೆಯಲ್ಲಿ ಹೆಚ್ಚು ಬಡವರಿಗೆ ರೈತರಿಗೆ ಆಸಕ್ತರಿಗೆ ಸಹಾಯ ಆಗಲಿ, ಸರ್ಕಾರದ ಯೋಜನೆ ಸದುಪಯೋಗ ಪಡಿಸ್ಕೊಳ್ಳಿ ಅಂತೇಳಿ ಮಾಧ್ಯಮದ ಮೂಲಕ. ಪ್ರತಿಯೊಬ್ಬರೂ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಅತಿ ಮುಖ್ಯ. ಉಚಿತ ಆರೋಗ್ಯ ಶಿಬಿರಗಳು ಜನಸಾಮಾನ್ಯರಿಗೆ ಹೆಚ್ಚು ಸಹಕಾರ, ಹೆಲ್ಪ್ ಸೊಸೈಟಿಯ ಅಧ್ಯಕ್ಷ ಮಾನಂ ಶಶಿಕಿರಣ್ ಪಾವಗಡದಲ್ಲಿ ತಿಳಿಸಿದರು. ವೆಂಕಟಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹೆಲ್ಪ್ ಸೊಸೈಟಿ ಮತ್ತು ಶಂಕರ ಕಣ್ಣಿನ ಆಸ್ಪತ್ರೆ ಸಹಯೋಗದಲ್ಲಿ ಏರ್ಪಡಿಸಿದ್ದ ಉಚಿತ ನೇತ್ರ ತಪಾಸಣೆ ಶಿಬಿರನ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಗಡಿ ಭಾಗದ ಜನತೆಗೆ ಕಣ್ಣಿನ ಪರೀಕ್ಷೆ ನಡೆಸಿ ಚಿಕಿತ್ಸೆಗೆ ಅರ್ಹರಾದವರಂತವರಿಗೆ ಕಣ್ಣಿನ ಆಪರೇಷನ್ ಮಾಡಲಾಗುವುದು. ತಾಲೂಕಿನ ಎಲ್ಲ ಗಡಿ ಗ್ರಾಮಗಳಲ್ಲಿ ಆರೋಗ್ಯ ಶಿಬಿರಗಳನ್ನು ನಡೆಸುವ ಅಭಿಲಾಷೆಯನ್ನ ಹೆಲ್ಪ್ ಸೊಸೈಟಿ ಹೊಂದಿದೆ ಎಂದು ತಿಳಿಸಿದರು. ಇಲ್ಲಿ ಗ್ಯಾಸ್ ಭೋಜನಕ್ಕಿಂತ ಮೊದಲೇಸ್ಕೊ, ಇದು ಹುಟ್ಟಿದ ಭೋಜನಕ್ಕೆ ನಾಲ್ಕು ಉಂಟೆ, ನಾಲ್ಕು ಉಂಟೆ, ಇದು ಹುಟ್ಟಿ ಇದು ಉಂಟೆ, ಇಲ್ಲಿ ಭೋಜನಕ್ಕಿಂತ ಮೊದಲು. ಚಿಕ್ಕಬಳ್ಳಾಪುರದಲ್ಲಿ 2 ಲಾರಿಗಳ ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಚಿಕ್ಕಬಳ್ಳಾಪುರದ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಭಾರೀ ಅಪಘಾತ ಸಂಭವಿಸಿದ್ದು ಅದೃಷ್ಟವಶಾತ್ ಇಬ್ಬರು ಪ್ರಾಣ ಅಪಾಯದಿಂದ ಪಾರಾಗಿದ್ದಾರೆ. ಮಧ್ಯಪ್ರದೇಶದಿಂದ ಬೆಂಗಳೂರಿನ ಅಕ್ಕಿ ಮೊಟ್ಟೆ ಹೊತ್ತು ಬರುತ್ತಿದ್ದ ಲಾರಿ ಭಾರಿ ಗಾತ್ರದ ಬಂಡೆಕಲ್ಲು ತುಂಬಿದ್ದ ಲಾರಿಗೆ ಡಿಕ್ಕಿ ಹೊಡೆದಿರುವ ಪರಿಣಾಮ ಲಾರಿಯಲ್ಲಿದ್ದ ಮಧ್ಯಪ್ರದೇಶ ಮೂಲದ ಸೂರಜ್ ಪ್ರದೀಪ್ಗೆ ಕಾಲು ಮುರಿತವಾಗಿದೆ. ತಡರಾತ್ರಿ 2-3 ಗಂಟೆ ವೇಳೆಯಲ್ಲಿ ಘಟನೆ ಸಂಭವಿಸಿದ್ದು ಗಾಯಾಳುಗಳನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಇನ್ನು ಸ್ಥಳಕ್ಕೆ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಾನು ಬೆಂಗಳೂರು ಕಡೆ ಈಗ ಬಂದಿದೆ. ಎಲ್ಲ ಆಗಿರೋ ಯಾವ ಕಡೆಯಿಂದ ಲೋಡ್ ಬಂದಿದೆ? ಎಂ ಪಿ ಕಡೆ ಬಂದಿದೆ, ಕರ್ನಾಟಕಕ್ಕೆ. ಅವರಿಬ್ಬರ ಹೆಸರೇನು? ಸೂರಜ್. ಸೂರಜ್ ಸೂರಜ್ ಅವರು ಒಂದು ಜನಕ್ಕೆ ಸೂರಜ್ ಐತೆ, ಒಂದು ಜನಕ್ಕೆ ಪ್ರದೀಪ್. ಪ್ರದೀಪ್ ಪ್ರದೀಪ್ ಇವ್ ಅವ್ರಿಗೇನು ಕಾಲ ಏನಾಗಿದೆ? ತುಂಬಾ ಹೈಟ್ ಆಗಿದೆ. ಕಟ್ ಆಗಿದೆ? ಕಟ್ ಆಗಿದೆ. ಇಬ್ಬರಿಗೂ ಕಟ್ ಆಗಿದೆ. 2 ಜನಕ್ಕೆ ಕಟ್ ಆಗಿದೆ. ಈಗ ಬೆಂಗಳೂರಿಗೆ ತಗೊಂಡು ಹೋಗ್ತಾ ಇದ್ರಾ? ಬೆಂಗಳೂರು. ನಿಮ್ಮ ಹೆಸರೇನು? ಹರಿಸಿಂಗ್. ಬೆಳಗಾವಿ ಕಾಲೇಜಿನಲ್ಲಿ ನಡೆಯುತ್ತಿದ್ದ ಫೇರ್ವೆಲ್ ಡೇ ಆಚರಿಸುತ್ತಿದ್ದ ವೇಳೆ ಕನ್ನಡ ಬಾವುಟ ಹಿಡಿದು ಡ್ಯಾನ್ಸ್ ಮಾಡುತ್ತಿದ್ದ ವಿದ್ಯಾರ್ಥಿಯ ಮೇಲೆ ಸಹಪಾಠಿಗಳು ಹಲ್ಲೆ ಮಾಡಿರುವ ವಿಡಿಯೋ ಇದೀಗ ವೈರಲ್ ಆಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿವೆ. ಬೆಳಗಾವಿಯ ಟಿಳಕವಾಡಿಯ ಆರ್ಪಿಡಿ ವೃತ್ತದಲ್ಲಿ ಕನ್ನಡ ಪರ ಸಂಘಟನೆಗಳ ಪ್ರತಿಭಟನೆ ನಡೆಸಿದವು. ಬಾವುಟ ಹಿಡಿದು ಡಾನ್ಸ್ ಮಾಡುತ್ತಿದ್ದ ವಿದ್ಯಾರ್ಥಿಯ ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ಕ್ರಮ ಜರುಗಿಸಬೇಕು. ದೂರು ನೀಡಲು ಹೋದ ವಿದ್ಯಾರ್ಥಿನಿಯ ಮೇಲೆ ಪೊಲೀಸ್ ಅಧಿಕಾರಿಗಳು ಹಲ್ಲೆ ಮಾಡಿದ್ದಾರೆ. ಅವರ ವಿರುದ್ಧವೂ ಕ್ರಮ ಕೈಗೊಳ್ಳಬೇಕು ಎಂದು ಕನ್ನಡ ಪರ ಸಂಘಟನೆಗಳು ಆಗ್ರಹಿಸಿ ಪ್ರತಿಭಟನೆ ನಡೆಸಿದವು. ಇನ್ನು ಕರ್ವೇ ನಾರಾಯಣಗೌಡ ಬಣದ ಜಿಲ್ಲಾಧ್ಯಕ್ಷ ದೀಪಕ್ ಗುಡಗನಟ್ಟಿ ನೇತೃತ್ವದಲ್ಲಿ ಆರ್ಪಿಡಿ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು. ಮಾಡಿದ ಮರಾಠಿ
ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.